ಮಂಜು ಹೊಳೆ ಬಾಗ್ಲಂತ ನಾನು ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರು ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೇನೆ ಅಂದ್ರೆ ನನ್ನ ಬಗ್ಗೆ ಪಟ್ನಳ್ಳು ಕಾಲ್ಕೆರೆ ಅವರು ಗ್ರಾಮಸ್ಥರು ನನ್ನ ಬಗ್ಗೆ ರೋಡ್ ಮಾಡೋದಕ್ಕೆ ಅಡ್ಡಿ ಪಡಿಸ್ತಿದ್ದೀನಿ ಅಂತ ನನ್ನ ಮೇಲೆ ಒಂದು ಪೇಪರ್ ಅಲ್ಲಿ ನ್ಯೂಸ್ ಕೊಟ್ಟಿದ್ದಾರೆ ಅದರ ಬಗ್ಗೆ ನಾನು ಇವತ್ತು ಮಾತಾಡಬೇಕು ಅಂತಿದ್ದೀನಿ ನೋಡಿ ಎಲ್ಲ ಗ್ರಾಮಸ್ಥರು ಜನಗಳು ಎಲ್ಲ ತಿಳ್ಕೊಳ್ಳಿ ಶೃಂಗೇರಿ ಕ್ಷೇತ್ರದವರು ದೇಶಾದ್ಯಂತ ಹೇಳಿದ್ರೆ ತಪ್ಪಾಗುತ್ತೆ ಇಡೀ ಪ್ರಪಂಚದಾದ್ಯಂತ ಒಬ್ಬ ಸುಳ್ಳು ಬುರ್ಕ ರಾಜಕಾರಣಿ ಅಂದರೆ ಇದು ಶಾಸಕರಂದ್ರೆ ಅದು ನಮ್ಮ ಈಗ ಹಾಲಿ ಶಾಸಕರು ಟಿ ಡಿ ರಾಜೇಗೌಡರು ಯಾಕಂದ್ರೆ ನಾನು ಈ 4 ವರ್ಷ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಅವ್ರ ಜೊತೆಗೆ 4 ಅವ್ರು ಬರೋದೇ ಯಾವುದೋ ಒಂದು ಮೀಟಿಂಗಿಗೆ ಆ ಮೀಟಿಂಗಿಗೆ ಬಂದಾಗ ನಾನು ಪದೇ ಪದೇ ನಾನು ಚರ್ಚೆ ಮಾಡ್ತಿದ್ದೆ ನಮ್ಮ ಕಾನ್ಕೆರೆ ರೋಡಿಗೆ ಯಾಕೆ ರೋಡ್ ಮಾಡ್ತಿಲ್ಲ ಸರ್ ಹಂಗೆ ಹಿಂಗೆ ಅಂತೇಳಿ ಆವಾಗಲೂ ಇಲ್ಲ ನಾನು ದುಡ್ಡಿಟ್ಟಿದ್ದೀನಿ ಪ್ರತಿ ಸಲ ಇದೇ ಸುಳ್ಳು ಸುಳ್ಳು ಅಂದರೆ ಅಂಥ ಸುಳ್ಳಲ್ಲ ಆ ಥರ ಸುಳ್ಳು ಹೇಳೋರು ಇತ್ತೀಚೆಗಷ್ಟೇ ನನ್ನನ್ನು ಕರೆದು 60 ಲಕ್ಷ ಇಟ್ಟಿದ್ದೀನಿ ಮಂಜು ಇನ್ನು 10 ಲಕ್ಷ ಇಡ್ತೀನಿ ನಾನು ಅಲ್ಲಿ ಸಾಕಾಗಿಲ್ಲ ನಿಂಗೆ ಎಲ್ಲಿ ಬೇಕೋ ಅಲ್ಲೆಲ್ಲ ಕ್ಲೀನಾಗಿ ಮಾಡಿಸ್ಕೋ ಅಂತೆಲ್ಲ ಹೇಳಿ ಈಗ ಅವಧಿ ಮುಗಿತಾ ಬಂತು ಈಗ ಅವ್ರಿಗೆ ಮಾಡೋಕ್ಕೆ ಆಗ್ತಾ ಇಲ್ಲ ಏನಾಗಿದೆ ಅಂದರೆ ಈ ಯಾವುದೋ ಕುಣಿಯಕ್ಕೆ ಬರೆದಿದ್ದವನ್ನ ನೆಲ ಡೊಂಕು ಥರ ಹೇಳ್ದಂಗೆ ದುಡ್ಡಿಡೋಕ್ಕೆ ಯೋಗ್ಯತೆ ಇಲ್ಲದವರು ಈಗ ಸುಳ್ಳು ಅಪಪ್ರಚಾರ ನನ್ನ ಮೇಲೆ ಮಾಡ್ತಿದ್ದಾರೆ ಯಾವತ್ತೂ ನಾನು ಯಾರ ಬಗ್ಗೆನೂ ಇವತ್ತು ತನಕ ನಾನು ರೋಡ್ ಇಡಬೇಡಿ ಅಂತ ಹೇಳಿಲ್ಲ ಯಾಕೋತ ಆ ರೋಡಲ್ಲೇ ನಾನು ಹೋಗೋನು ಕಾನ್ಕೆರೆ ರೋಡ್ ಮಾಡಬೇಕು ಅದು ಇವ್ರು ಮಾಡ್ತಾರೆ ಅಂದರೆ ನಮಗೆ ಅದರಷ್ಟು ಸಂತೋಷ ಇನ್ಯಾವುದಿಲ್ಲ ಆದರೆ ಸುಳ್ಳು ಮಾತುಗಳನ್ನು ಇದು ಮಾಡಿಕೊಂಡು ನಾನು ಅಡ್ಡಿಪಡಿಸಿದ್ದೀನಿ ಇವರೇನು ಅಲ್ಲಿ ಗುದ್ಲಿ ತೊಗೊಂಬಂದ್ರೆ ಗುದ್ಲಿ ಪೂಜೆ ಮಾಡೋಕ್ಕೆ ನಾನು ಅಡ್ಡಿಪಡಿಸೋಕ್ಕೆ ಎಂಥವರೋ ಇದಾರೆ ಅಲ್ಲಿ ಕಾನ್ಕೆರೆ ಗೌಡರುಗಳು ಅವ್ರ ಹಿಂದೆ ನಾನೆಲ್ಲ ಯಾವ ಲೆಕ್ಕಕ್ಕಿಲ್ಲ ನಾನು ಹೇಳಿದ್ದಕ್ಕೋಸ್ಕರ ಅಡ್ಡಿಪಡಿಸಿದ್ರೆ ಸುಳ್ಳು ಇದನ್ನು ಕೊಟ್ಟಿದ್ದಾರೆ ಅಷ್ಟು ನಿಜವಾಗ್ಲೂ ನಾನು ಅಡ್ಡಿಪಡಿಸಿದ್ರೆ ಅವ್ರು ಬರಲಿ ಗಬ್ಬಾನೆಗೆ ಬರಲಿ ಅಥವಾ ಪುರದಮ್ಮ ದೇವಸ್ಥಾನಕ್ಕೆ ಬರಲಿ ನಾನು ಮಾಡಿದ್ದೀನಿ ಅಂತಾದರೆ ಬಂದಲ್ಲಿ ಅಲ್ಲಿ ದೇವಸ್ಥಾನ ಮುಂದೆ ನಾನು ಅಡ್ಡಿಪಡಿಸಿದ್ದೀನಿ ಅಂತ ಹೇಳಿ ನಾನು ಹೇಳ್ತಾ ಇರೋದು ನನಗೆ ಆ ರೋಡ್ ಆಗಬೇಕು ಅಂತೇಳಿ ಇವರು ಬರೀ ಸುಳ್ಳು ಮತ್ತೇನು ಗೊತ್ತಾ ಕುಣಿಯಕ್ಕೆ ಬರ್ತದೆ ನಾನು ಹೇಳ್ದಲ್ಲ ಆ ಥರ ಯಾಕಂದರೆ ಇವರಿಗೆ ಗಿಡಕ್ಕೆ ಯೋಗ್ಯತೆ ಇಲ್ಲ ಇಷ್ಟಂಕ ನಮ್ಮ ಮಾಜಿ ಎಮ್ ಎಲ್ ಎ ಮೇಲೆ ಹೇಳ್ತಾ ಇದ್ರು ನನಗೆ ದುಡ್ಡು ಬರ್ತಾ ಇಲ್ಲ ಅಲ್ಲಿ ದುಡ್ಡು ತಡೆ ಹಿಡಿತೀಯಾರೆ ಅದು ಮಾಡ್ತಾರೆ ಇದು ಮಾಡ್ತೀಯಾರೆ ಅಂತೇಳಿ ಆದರೆ ಈಗ ಇದು ಗೊತ್ತಾಯ್ತು ಯಾಕೆ ಗೊತ್ತಾ ಇವರಿಗೆ ತರಕ್ಕೆ ಯೋಗ್ಯತೆ ಇಲ್ಲ ಅದಕ್ಕೆ ಇವರು ಅವ್ರ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಮೇಲೆ ಹೇಳೋದು ಆ ರೀತಿಯೇ ಈ ಸಲ ನನಗೂ ಹೇಳಿದ್ದಾರೆ ಏನಂತ ನಾನು ಅಡ್ಡಿಪಡಿಸ್ತೀನಿ ಅಂತೇಳಿ ಮಾಡೋಕ್ಕೆ ತಾಕತ್ತಿದ್ರೆ ಇವ್ರು ಮಾಡ್ಬೋದು 4 ವರ್ಷ ಆಯ್ತು ಇನ್ನೀಗ ನಾಡ್ದವ್ರು ಪಿರಿಯಡ್ ಮುಗಿದ್ರೆ ನೀತಿ ಸಮಿತಿ ಜಾರಾಗ್ತಿ ಇನ್ನು ಯಾವಾಗ ಮಾಡ್ತಾರೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತೇಳಿ ಹಂಗೆ ಒಪ್ಕೊಳ್ಳಿ ಇನ್ನೊಬ್ಬನ ಮೇಲೆ ಪಾಪದವನ ಮೇಲೆ ಬಲಿಪಶು ಮಾಡಿ ಯಾರ್ಯಾರು ಹುಡುಗರನ್ನೆಲ್ಲ ಇದು ಮಾಡಿಕೊಂಡು ಸೇರಿಸಿ ಅವ್ರ ಹತ್ರ ಸೈನಕ್ಕೆ ಪೇಪರಿಗೆಲ್ಲ ಹಾಕೋದಲ್ಲ ಅದಲ್ಲ ಇದು ಪೇಪರಿಗೆ ಹಾಕ್ಸ್ಬೇಕಾದ್ರೆ ನಾವು ಏನು ಹೇಳಿದ್ರು ಪೇಪರಿಗೆ ಹಾಕ್ತಾರೆ ನೀವು ಏನು ಹೇಳಿದ್ರು ಪೇಪರಿಗೆ ಹಾಕ್ತಾರೆ ಅದಕ್ಕೆ ಸತ್ಯಾಂಶ ಬೇಕು ಈ ನಿಮ್ಮ ಸುಳ್ಳು ಈ ನೀವು ಹೇಳ್ತಿರೋ ಈ ಶೃಂಗೇರಿ ಕ್ಷೇತ್ರಕ್ಕೆ ಮಾಡ್ತಿರೋ ಸುಳ್ಳು ಆಪಾದನೆಗಳೇ ನಿಮ್ಮನ್ನು ಈ ಥರ ಒಂದೊಂದು ಹುಳುಕುಗಳು ನಿಮ್ದು ಹೊರಗೆ ಬರ್ತಾ ಇರೋದು ಈಗೀಗ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಿಮಗೆ ನೇರ ಇದು ಮಾಡೋಕ್ಕುಂಟ ಬಂದು ನನ್ನ ಹತ್ರ ಇದು ಮಾತಾಡಿ ನನ್ನ ಹತ್ರ ಹೇಳಿಸಿ ಆದರೆ ಸುಳ್ಳು ಸುಳ್ಳು ಯಾರ್ಯಾರ ಹತ್ರ ಪಾಪದ ಹುಡುಗರ ಹತ್ರಲ್ಲೆಲ್ಲ ಹೇಳಿಸಿ ನೀವು ಪೇಪರಿಗೆ ಹಾಕಿ ಸೈನ್